ಸಿಸಿಎ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಕ್ರೀಡೆಯಿಂದ ಪರಸ್ಪರ ಸಂಬಂಧಗಳು ಗಟ್ಟಿಯಾಗುತ್ತೆ, ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ. ಚಿಕ್ಕ ಜಗಳದಿಂದ ಬೇರೆಯಾದ ಕುಟುಂಬಗಳು ಒಂದುಗೂಡಿಸಿದ ನ್ಯಾಯಾಧೀಶ ಕಣ್ಕಟ್ಟಿ. ಸೇವಾ ಕಾಯಂ ಮಾತಿ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಹಾಗೂ ಧಾರಾಕಾರ ಸುರಿದ ಮಳೆ, ಜನಜೀವ ವ್ಯವಸ್ಥೆ ಬಿದರಣೆ ಸುರಿದ ಧಾರಾಕಾರ ಮಳೆಯಿಂದ ಜನಜೀವನ ಅರ್ಥವ್ಯವಸ್ಥೆಗೊಂಡಿತು. ಕ್ರೀಡೆಯಲ್ಲಿ ಯಾವುದೇ ಅಧಿಕಾರಿಗಳ ಏನು ಶ್ರೇಣಿ, ಇಲ್ಲದೆ ಆಟಗಳನ್ನು ಆಡುವುದರಿಂದ ಪರಸ್ಪರ ಸಂಬಂಧಗಳು ಗಟ್ಟಿಯಾಗುವುದರ ಜೊತೆ ಕಚೇರಿ ಕೆಲಸ ಕಾರ್ಯ ಸುಗಮವಾಗಿ ನಡೆಯುತ್ತದೆ ಎಂದು ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನ ಬೀದರ್ನಲ್ಲಿ ಪಾರಿವಾಳ ಮತ್ತು ಬಲೂನ್ಗಳನ್ನು ಹಾರು ಬಿಡುವ ಮೂಲಕ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2023ಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ವಿಜೃಂಭಣೆಯಿಂದ ಆರಂಭಗೊಂಡಿದೆ. ಈ ವರ್ಷವೂ ನಾವು ಕಂದಾಯ ಇಲಾಖೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ಮಾಡಿದ್ದೀವಿ. ಇದಕ್ಕೆ ತಮ್ಮ ಇಲಾಖೆಯ ಪ್ರೇರಣೆ, ಕ್ರೀಡಾಕೂಟದ ಎಲ್ಲ ಸಿಬ್ಬಂದಿಗಳು ಇರುತ್ತಾರೆ ಹಾಗೂ ತರಬೇತಿಯ ನಂತರ ಒಬ್ಬರಿಬ್ಬರು ಭೇಟಿಯಾಗಿರುವುದಿಲ್ಲ. ಕ್ರೀಡಾಕೂಟದಂತಹ ಕಾರ್ಯಕ್ರಮಗಳು ಎಲ್ಲರೂ ಭೇಟಿಯಾಗಲು ಒಂದು ಅವಕಾಶ ಸಿಗುತ್ತದೆ ಎಂದರು. ಕ್ರೀಡೆಯಲ್ಲಿ ತಂಡ ಉತ್ಸಾಹ ಬಹಳ ಇರುತ್ತದೆ. ಇದು ಬರುವುದು ಕ್ರೀಡೆಯಲ್ಲಿ ಮಾತ್ರ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸ್ಪರ್ಧಾಗಳಿಗೆ ತಮ್ಮ ಪ್ರತಿಭೆ ಮತ್ತು ಸಾರಥ್ಯ ತೋರಿಸುವ ಇದೊಂದು ಸದಾವಕಾಶವಾಗಿದ್ದು ಎಲ್ಲರೂ ಉತ್ತಮ ರೀತಿಯಲ್ಲಿ ಆಟಗಳನ್ನು ಆಡಿ ತಮಗೆ ಶುಭವಾಗಲಿ ಎಂದು ಕ್ರೀಡಾಪಟುಗಳು ಶುಭ ಹಾರೈಸಿದರು. ನಂತರ 100 ಮೀಟರ್ ಓಟ ಚಾಲನೆ ನೀಡುವುದರ ಜೊತೆಗೆ ಸ್ವತಃ ಶಾಟ್ಪುಟ್ ಎಸೆಯುವ ಮೂಲಕ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರೀಡಾಪಟುಗಳ ಹದಿ ತುಂಬಿಸಿದರು. ಈ ಕ್ರೀಡಾಕೂಟ 24 ಮತ್ತು 25ರಂದು 2 ದಿನಗಳ ಕಾಲ ನೀಡಲಿದ್ದು ಇದರಲ್ಲಿ ಬೀದರ್ ಜಿಲ್ಲೆ ವಿವಿಧ ತಾಲೂಕಿನ ಠಾಣೆಗಳ ಪೊಲೀಸ್ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪ ಎಂ, ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್, ವಿವಿಧ ವಿಭಾಗ ಡಿವೈಎಸ್ಪಿಗಳು, ಗಣ್ಯರು ಸೇರಿದಂತೆ ಸಿಪಿಐ, ಪಿಎಸ್ಐ ಹಾಗೂ ಪೊಲೀಸ್ ಇಲಾಖೆ ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ಅದಕ್ಕೆ ಜಡ್ಜಸ್ ಡಿಟೇಲ್ಸ್ ಎಲ್ಲ ಏನಂದ್ರೆ ಗ್ರೂಪ್ ಅಲ್ಲಿ ಹಾಕ್ಬೇಕು. ಏನು ಅಬ್ದುಲ್ ಫಯಾಜ್ ದರ್ಗಾ, ಆಮೇಲೆ ನಮ್ಮ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಹಿಂಭಾಗ ಇರುವಂತಹ ವಸತಿ ಸಮುಚ್ಚಯಗಳಾಯ್ತು, ಒಟ್ಟು ಸಿಟಿನಲ್ಲಿ ಇರುವಂತದನ್ನು 4 ಮಾಡಿದಲ್ಲ ಮಾಡಲ್ ಆಗಿದೆ. ಅದಾದ್ಮೇಲೆ ಸಾಯಂಕಾಲ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಒಂದು ಇದರಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಪ್ರೋತ್ಸಾಹದಿಂದಾಗಿ ಒಂದು ಸಾಯಂಕಾಲ ವಿಶೇಷ ಕಾರ್ಯಕ್ರಮ ಕೂಡ ಏನಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಪೊಲೀಸ್ ಫ್ಯಾಮಿಲಿ ಮತ್ತು ಮಕ್ಕಳಿಗೆ ಏನಂದ್ರೆ ಹಮ್ಮಿಕೊಳ್ಳಲಾಗಿದೆ. 26ನೇ ತಾರೀಕು ಸಾಯಂಕಾಲ ಗೆಳೆಯರಾದ ಎಸ್ ಪಿ ಚನ್ನಬಸವಣ್ಣ ಸಾಹೇಬ್ರೆ, ಸಿ ಒ ಶಿಲ್ಪಾ ಮೇಡಮ್ ಅವರೇ, ಅಡಿಷ್ನಲ್ ಎಸ್ ಪಿ ನೆಗಣ್ಣವರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ರವರೇ, ಇತರ ಎಲ್ಲ ವರ್ಗಗಳ ಪೊಲೀಸ್ ಅಧಿಕಾರಿಗಳೇ, ಪೊಲೀಸ್ ಸಿಬ್ಬಂದಿಯವರೇ, ಪತ್ರಕರ್ತ ಬಂಧುಗಳೇ, ಸಾರ್ವಜನಿಕರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವು ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವು ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಂಡಿದೆ ಮತ್ತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ನೀಡಿದ್ದಕ್ಕೆ ಜಿಲ್ಲಾ ಪೊಲೀಸ್ ಕೂಟಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರತಿ ವರ್ಷ ಪೊಲೀಸ್ ಅಷ್ಟೇ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತೇಳಿ ಈ ವರ್ಷ ನಾವು ನಮ್ಮದು ಕಂದಾಯ ದಿನಾಚರಣೆ ಜುಲೈ 1ಕ್ಕೆ ಇರ್ತೈತಿ. ಸೊ ನಾವು ಸಹ ನಿಮ್ಮ ರೀತಿ ನಾವು ಕಂದಾಯ ಇಲಾಖೆಯಲ್ಲಿ ಈ ವರ್ಷ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡಿದ್ದೀವಿ, ಪ್ರತಿ ವರ್ಷ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಇದಕ್ಕೆ ನಿಮ್ಮ ಪ್ರೇರಣೆನೇ ಮುಖ್ಯ. ಇನ್ನು 2ನೇದಾಗಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಇರಾಕೆ ಭಾಳ ಮುಖ್ಯ ಇರ್ತೈತಿ, ಶ್ರೇಣೀಕೃತ ಮೇಲಿಂದ ಕೆಳಗಿಂತನ. ಸೊ ಈ ಶ್ರೇಣೀಕೃತ ಇದನ್ನು ನೀವು ಯೂನಿಫಾರ್ಮ್ದಲ್ಲಿ ಇರಲಿ ಯೂನಿಫಾರ್ಮ್ದಲ್ಲಿ ಇರದೇ ಇರಲಿ ಯಾವಾಗಿದ್ರೂ ಅದು
ಈ ಶ್ರೇಣೀಕೃತ ವರ್ಗೀಕೃತ ಈ ಕೇಡರ್ ಇದನ್ನು ನಾವು ವೈಲೇಟ್ ಮಾಡೋಕ್ಕಾಗಲ್ಲ ಆದರೆ ವೈಲೇಟ್ ಮಾಡೋದು ಸಾಧ್ಯ ಇದ್ದಂದ್ರೆ ಓನ್ಲಿ ಎರಡು ದಿನದ ಕ್ರೀಡಾಕೂಟದಲ್ಲಿ ಮಾತ್ರ ಇಲ್ಲಿ ಮೇಲಧಿಕಾರಿ ಯಾರಾದರೂ ಕೆಡೆಯಿಂದ ಸಿಬ್ಬಂದಿ ಯಾರಾದರೂ ಅನ್ನೋದೆಲ್ಲ ಮರೆತು ಎಲ್ಲರೂ ಒಂದಾಗಿ ಆಟ ಆಡೋದು ಇದು ಕೇವಲ ಎರಡು ದಿವಸದಲ್ಲಿ ಮಾತ್ರ ಈ ಎರಡು ದಿವಸಗಳಲ್ಲಿ ಒಬ್ಬರು ಒಬ್ಬರು ರಿಕಗ್ನಿಷನ್ ಮಾಡಲಾರ್ದೇ ಸೊ ತುಂಬು ಮನಸ್ಸಿನಿಂದ ತಮ್ಮ ಶ್ರೇಣಿಯನ್ನು ಮರೆತು ಚೆನ್ನಾಗಿ ಆಟ ಆಡೋದು ಅಂದ್ರೆ ದಿಸ್ ಈಸ್ ದ ಓನ್ಲಿ ಟೂ ಡೇಸ್ ಆಮೇಲೆ ನಾಲ್ಕನೇದಾಗಿ ಈ ಕ್ರೀಡಾಕೂಟಗಳನ್ನು ಆಡೋದ್ರಿಂದ ನಮ್ಮ ನಿಮ್ಮೊಳಗಿನ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ ನಮ್ಮ ನಿಮ್ಮೊಳಗಿನ ಬಾಂಧವ್ಯಗಳು ತುಂಬ ಚೆನ್ನಾಗಿ ಸುಧಾರಿಸ್ತಾವ ಚಿಕ್ಕ ಪುಟ್ಟ ಜಗಳದಿಂದ ಬೇರೆ ಎರಡು ಕುಟುಂಬ ಮನವೊಲಿಸಿ ಅವರು ಒಂದುಗೂಡಿಸಿ ನೆಮ್ಮದಿ ಬದುಕಿ ಅನುಕೂಲ ಮಾಡಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ತಿಳಿಸಿದರು ಶುಕ್ರವಾರ ಮಾಧ್ಯಮ ಪತ್ರಿಕೆಗಳೊಂದಿಗೆ ಮಾತನಾಡಿ ಕಳೆದ ಫೆಬ್ರವರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಹಾಗೂ ಜುಲೈ 25ರಂದು ನವಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದವು ಈ ಎರಡು ಕುಟುಂಬಗಳ ಹಾವಣಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಿ ಎರಡು ಕುಟುಂಬಗಳಿಗೆ ಒಂದು ಒಗ್ಗಿಸಲಾಗಿದೆ ಎಂದು ಅವರು ಎರಡು ಕುಟುಂಬಗಳು ಭವಿಷ್ಯದಲ್ಲಿ ಉತ್ತಮ ಬಾಂಧವ್ಯದೊಂದಿಗೆ ಪರಸ್ಪರ ಪ್ರೀತಿ ನೆಮ್ಮದಿಯಿಂದ ಸುಖ ಶಾಂತಿಯೊಂದಿಗೆ ಜೀವನ ನಡೆಸಲು ನ್ಯಾಯಾಧೀಶರು ಶುಭಾರಿಸಿದರು ಇನ್ಮುಂದೆಯೂ ಸಹ ಚಿಕ್ಕ ಚಿಕ್ಕ ವಿವಾದಗಳನ್ನು ದೊಡ್ಡದಾಗಿ ಮಾಡಿದ ಗ್ರಾಮ ಮಟ್ಟ ಸೇರಿ ಪರಿಹರಿಸಿಕೊಳ್ಳಿ ಒಂದು ವೇಳೆ ಇಲ್ಲಿ ಬಗೆಹರಿದಿದ್ದರೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಿ ಪರಿಹರಿಸಿಕೊಳ್ಳಲು ಅವರು ಕಕ್ಷಿದಾರರಲ್ಲಿ ಮನವಿ ಮಾಡಿದರು ಒಂಬತ್ತು ಎರಡು 2023 ಹಾಗೂ 25/7/2023 ಇವರು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲಿಸಿರ್ತಾರೆ ದೂರನ್ನು ದಾಖಲಿಸಿದಾಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾಗ ಇದನ್ನು ಮೀಡಿಯೇಷನ್ ಸಂಬಂಧಪಟ್ಟಂತೆ ಸಲುವಾಗಿ ಇದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಇದನ್ನು ವರ್ಗಾವಣೆ ಮಾಡಿದ್ದು ಈ ಎರಡೂ ಪ್ರಕರಣಗಳಲ್ಲಿ ನಾನು ಪ್ರತ್ಯೇಕವಾಗಿ ಹಾಗೂ ಮತ್ತು ಅವ್ರ ಜಾಯಿಂಟ್ ಸೆಷನನ್ನು ಮೀಡಿಯೇಷನ್ ಮಾಡಿ ಇಬ್ಬರಿಗೂ ಎರಡೂ ಕುಟುಂಬಕ್ಕೆ ನಾನು ಮನವರಿಕೆ ಮಾಡಿ ಎಲ್ಲಿ ಅವ್ರದ್ದು ಭಿನ್ನಾಭಿಪ್ರಾಯ ಇದೆಯೋ ಅಲ್ಲಿ ಅದರ ಮೇಲೆ ಕೇಂದ್ರೀಕರಿಸಿ ಅವರ ಒಡೆದ ಮನಸ್ಸುಗಳನ್ನು ಒಂದು ಮಾಡಿ ಇವತ್ತು ಎರಡೂ ಕುಟುಂಬಕ್ಕೆ ನಾವು ಒಂದನ್ನು ಮಾಡಿ ಅವರಿಗೆ ಮತ್ತೆ ಹೊಸ ಜೀವನಕ್ಕೆ ಕಾಲಿಟ್ಟು ಅವರಿಗೆ ಮುಂದಿನ ಜೀವನದಲ್ಲಿ ಶುಭವನ್ನು ಹಾರಿಸ್ತಾ ಇದ್ದೀವಿ ಹೀಗಾಗಿ ಈ ಪೊಲೀಸ್ ಸ್ಟೇಷನ್ಗೆ ಹಾಗೂ ಇತರ ನ್ಯಾಯಾಲಯಕ್ಕೆ ಹೋಗಲಾರ್ದೇ ಒಂದು ಏನಾದರೂ ಕೌಟುಂಬಿಕದಲ್ಲಿ ಯಾವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ತಮ್ಮ ತಮ್ಮ ಗ್ರಾಮ ಮಟ್ಟದಲ್ಲೇ ಮುಗಿಸ್ಕೊಳ್ಬೇಕು ಅಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಲ್ಲೂ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನಾವು ಸಂಬಂಧಪಟ್ಟಿರ್ತಕ್ಕಂಥ ಪಕ್ಷಕಾರರಿಗೆ ನೋಟಿಸನ್ನು ಜಾರಿ ಮಾಡಿ ನಾವು ಅವರಿಗೆ ಇಲ್ಲಿ ಬರಮಾಡಿಕೊಂಡು ಇಲ್ಲಿ ಅವರಿಗೆ ತಿಳಿ ಹೇಳಿ ಮನಪರಿವರ್ತನೆ ಮಾಡಿ ಅವರಿಗೆಲ್ಲ ನಾವು ಮತ್ತೆ ಒಂದುಗೂಡಿಸ್ತಾ ಇದ್ದೀವಿ ಈಗ ಸುಮಾರು ಒಂದೂವರೆಯಿಂದ ಎರಡು ವರ್ಷದಲ್ಲಿ ಸುಮಾರು 100+ ಕುಟುಂಬಗಳಲ್ಲಿ ಒಂದು ಮಾಡಿದ್ದೀವಿ ಹಾಗೂ ಇಂಥ ಒಂದು ಸಂದರ್ಭದಲ್ಲಿ ವಕೀಲರ ಸಹಾಯ ಹಾಗೂ ಮತ್ತು ತಮ್ಮ ಮಾಧ್ಯಮದ ಮೂಲಕ ಇಡೀ ಜಿಲ್ಲೆಯಲ್ಲಿ ಇದು ಪ್ರಚಾರ ಆಗಿ ಒಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ಅವರು ನಮ್ಮ ನೇರವಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಒಂದು ನಮ್ಮ ಆಡುಭಾಷೆಯಲ್ಲಿ ಲಿಖಿತವಾದ ಅರ್ಜಿಯನ್ನು ಸಲ್ಲಿಸಿದರೆ ನಾವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸಿ ಅವರಿಗೆ ಒಂದು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಕುಟುಂಬ ಹೇಗೆ ಒಂದಾಗಿದ್ದೇವೆ ಮತ್ತು ಜಿಲ್ಲೆಯಲ್ಲಿ ಕೂಡ ಇಂಥ ಯಾವ ಭಿನ್ನಾಭಿಪ್ರಾಯಗಳಿದ್ದರೆ ನಮ್ಮ ಕಡೆ ಬಂದು ಇದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಸಹಾಯವನ್ನು ಪಡೆದು ತಾವು ಸುಖವಾಗಿ ಇರಬೇಕಂತ ಹೇಳಿ ತಮ್ಮ ದೃಶ್ಯ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಇಬ್ಬರು ದಂಪತಿಗಳ ಹೆಸರು ಒಬ್ಬರದು ಪೂಜಾ ಗಂಡ ಕಾರ್ತಿಕ್ ಕಾರ್ತಿಕ್ ತಂದೆ ಲಕ್ಷ್ಮೀಕಾಂತ್ ಇವರು ಬಾಲ್ಕಿನವರು ಇರ್ತಾರೆ ಮತ್ತು ಇನ್ನೊಂದು ಕುಟುಂಬ
आशा रानी आनंद नौबात आनंद तंदे विरशेट्टी नौबात ग्रामीण सरकारी प्रथम दर्जे कॉलेज सेवे सल्लिसुत्तिरुव अतिथि उपन्यासक सेवे खायमाति ओत्तायिसि कर्नाटक राज्य अतिथि उपन्यासक संघ जिला घटक शुक्रवार नगर बृहत् प्रतिभटना मेरवण नडेसिदरु अंबेडकर वृत्तदिंद होरट बृहत् मेरवणिगेयु जिलाधिकारी कचेरी समावेशगोंडितु ಈ ಮಧ್ಯೆ ಶಿವಾಜಿ ವೃತ್ತದ ಸ್ವಲ್ಪ ಕಾಲ ರಸ್ತೆ ತಡೆ ಪ್ರತಿಭಟನೆ ಮಾಡಿದರು. ಇದೇ ವೇಳೆ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರು ಮಾತನಾಡಿ, ಸುಮಾರು ವರ್ಷಗಳಿಂದ ಅತಿ ಕಡಿಮೆ ಗೌರವಧನದಲ್ಲಿ ಸೇವೆ ಮಾಡುತ್ತಿರುವ ಉಪನ್ಯಾಸಕರ ಕಾಯಂಗೊಳಿಸಿದ್ದೆ ಕೆಡೆಗಣಿಸುತ್ತದೆ ಎಂದು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಬೀದಿಗಳಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ. ಸಂದರ್ಭದಲ್ಲಿ ಆಗುವ ಅನಾಹುತ ನೇರವಾಗಿ ಸರ್ಕಾರ ಹೊಣೆಯಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳು, ಉಪನ್ಯಾಸಕರು, ಉಪನ್ಯಾಸಿಕೆಯರು ಭಾಗವಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಹಾಕುವ ತಮ್ಮ ಆಕ್ರೋಶ ಹೊರಹಾಕಿದರು. भारत माता की जय. बेके बेको याया बेको. बेके बेको याया बेको. ಎಲ್ಲಿ ವರೆಗೆ ಕರ್ತೀರಿ? ಎಲ್ಲಿ ವರೆಗೆ ಹೋರಾಟ? ಎಲ್ಲಿ ವರೆಗೆ ಹೋರಾಟ? ಎಲ್ಲಿ ವರೆಗೆ ಹೋರಾಟ? ಎಲ್ಲಿ ವರೆಗೆ ಹೋರಾಟ? ಬೇಕೆ ಬೇಕು ಯಾಯಾ ಬೇಕು. ಬೇಕೆ ಬೇಕು ಗಮನ ಹರಿಸಬೇಕು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ಪ್ರಥಮ ದರ್ಜೆಗಳು ನಿಶಬ್ದವಾಗಿವೆ. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ನಾಳೆ ಬರತಕ್ಕಂತ ದಿನಗಳಲ್ಲಿ ಬೀದಿಗೆ ಕೂಡ ಬರಬಹುದು. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡ್ಕೋತಾ ಇದ್ದೇನೆ. ಏನಂತಂದ್ರೆ ಹಲವಾರು ಅತಿಥಿ ಉಪನ್ಯಾಸಕರು ಸಾವಿಗೀಡಾಗಿದ್ದಾರೆ. ಮೊನ್ನೆ ತಾನೇ ಹೃದಯಾಘಾತದಲ್ಲಿ 3-4 ಅತಿಥಿ ಉಪನ್ಯಾಸಕರ ಸಾವಿಗೀಡಾದ್ರು. ಇದಕ್ಕೆ ನೇರ ಜವಾಬ್ದಾರಿ ಯಾರು? ಇವತ್ತು ಆಡಳಿತ ಪಕ್ಷದಲ್ಲಿರತಕ್ಕಂಥ ಸರ್ಕಾರ, ವಿಶೇಷವಾಗಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನು ಈಡೇರಿಸಬೇಕು. ನಮ್ಮ ಸಮಸ್ಯೆಗಳನ್ನು ಈಡೇರಿಸದಿದ್ದ ಪಕ್ಷದಲ್ಲಿ ಈಗ ಕೇವಲ ಏನಪ್ಪ ಅಂದ್ರೆ ನಾವು ಮೆಮೊರಾಂಡಮ್ ಅನ್ನು ಕೊಡೋದ್ರ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪ ತಾಳುತ್ತೆ. ವಿದ್ಯಾರ್ಥಿಗಳೆಲ್ಲರೂ ಏನಪ್ಪ ಬೀದಿಗೆ ಬರ್ತಾರ? ಬಂದ ನಂತರ ಏನಪ್ಪ ಅಂತಂದ್ರೆ ಏನಾದರೂ ಅನಾಹುತಗಳಾದ್ರೆ ಹಲವಾರು ಶಿಕ್ಷಕರು ಸತ್ತಿದ್ದಾರೆ. ಇನ್ನು ಯಾವುದಾದ್ರೂ ಶಿಕ್ಷಕರಿಗೆ ಅನಾಹುತ ಆದರೆ ನೇರವಾಗಿ ಹೊಣೆಗಾರಿಕೆ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಏನಪ್ಪ ಅಂತಂದ್ರೆ ಕರ್ನಾಟಕ ನೈವೇದ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಇದಕ್ಕೆ ನೇರವಾಗಿರ್ತಕ್ಕಂಥ ಹೊಣೆಗಾರಿಕೆ ಆಗುತ್ತದೆ ಅಂತ. 20% ಕಾಯಂ ಪ್ರಾಧ್ಯಾಪಕರಿದ್ದಾರೆ. ಸುಮಾರು ವರ್ಷಗಳಿಂದ, ಸುಮಾರು 10-20 ವರ್ಷಗಳಿಂದ ಸಾಕಷ್ಟು ಅತಿಥಿ ಉಪನ್ಯಾಸಕರು ಅತ್ಯಂತ ಕನಿಷ್ಠ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ಒಂದು ರಜೆ ಸೌಲಭ್ಯಗಳಿಲ್ಲ ಮತ್ತು ನಮಗೆ ಯಾವುದೇ ರೀತಿಯಿಂದ ಖಾಯಮಾತಿ ಇಲ್ಲ, ಸೇವಾ ಭದ್ರತೆ ಇಲ್ಲ. ಪ್ರತಿ ವರ್ಷ ಸರ್ಕಾರ ನಮ್ಮನ್ನು ನೇಮಕ ಮಾಡಿಕೊಳ್ಳೋದು, ಬೀದಿಗೆ ಬಿಡೋದು. ಇಂಥ ಸರ್ಕಾರಗಳು ಬರೀ ಆಶ್ವಾಸನೆಯನ್ನು ಕೊಡೋದು. ಹಿಂದಿನ ಯಾವುದೇ ಸರ್ಕಾರಗಳಿರಲಿ, ಬಿಜೆಪಿ ಸರ್ಕಾರ ಇರಲಿ, JDS ಇರಲಿ, ಈಗಿನ ಕಾಂಗ್ರೆಸ್ ಸರ್ಕಾರ ಇರಲಿ, ಎಲ್ಲಾ ಸರ್ಕಾರಗಳು ಅತಿಥಿ ಉಪನ್ಯಾಸಕರಿಗೆ ಮೋಸ ಮಾಡ್ತಾನೆ ಬರ್ತಾ ಇವೆ. ಸಾಕಷ್ಟು ಅತಿಥಿ ಉಪನ್ಯಾಸಕರು ಹೃದಯಘಾತ, ಆತ್ಮಹತ್ಯೆ, ಮಾನಸಿಕ ಖಿನ್ನತೆಗಳಿಗಾಗಿ ನಿಧನವಾದರು. ನಗರದ ರಸ್ತೆ ಮೇಲೆ ದಿಢೀರನ ವಾಹನಗಳ ಸಂಚಾರ ಕಡಿಮೆಯಾಗಿತ್ತು. ಕಾಲ್ನಡಿಗೆಯಿಂದ ನೆರವುವಂತ ರಸ್ತೆ ಮೇಲೆ ಕಾಣಲಿಲ್ಲ. ಆಗೊಂದು ಈಗೊಂದು ವಾಹನಗಳು ಮಳೆಯಲ್ಲಿ ಸಂಚರಿಸುತ್ತಿದ್ದವು. ಮಳೆ ನೀರು ಸುಗಮವಾಗಿ ಹರಿದು ಮುಂದೆ ಹೋಗುವ ಚರಂಡಿಗಳು ಮುಚ್ಚಿರುವುದರಿಂದ ಸ್ವಲ್ಪ ಮಳೆಗೂ ರಸ್ತೆ ಮೇಲೆ ಅಲ್ಲಲ್ಲಿ ನೀರು ನಿಂತಿದ್ದವು. ಶುಕ್ರವಾರ ಬೆಳಗ್ಗೆ ಕಪ್ಪು ಮೋಡದ ವಾತಾವರಣ ಇದ್ದು ಜಿಲ್ಲೆಯ ಕೆಲವೊಂದು ಕಡೆ ಮಳೆಯಾಗಿದೆ. ಇನ್ನು ಕೆಲ ಭಾಗದಲ್ಲಿ ಜಿಟಿ ಜಿಟಿ ಮಳೆ ಬರುತ್ತಿತ್ತು. ಈ ಮಳೆಯಿಂದ ಕಾಳು ರೈತರ ಖುಷಿಯಾಗಿದ್ದರೆ ಕಬ್ಬು ಬೆಳೆದ ರೈತರಿಗೆ ಕಬ್ಬು ಕಟಾವಿಗೆ ತೊಂದರೆಯಾಗಲಿದೆ ಎನ್ನಲಾಗುತ್ತದೆ.
ಆಡೋದು.